ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಕಾಯಿ ಹೋಳಿಗೆ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ? ಎಲ್ಲರಿಗೂ ತುಂಬಾ ಇಷ್ಟ ಕಾಯಿ ಹೋಳಿಗೆ. ಅದನ್ನೇ ಮನೆಯಲ್ಲಿ ರುಚಿಯಾಗಿ ಸಿಹಿಯಾಗಿ ಹೇಗೆ ಮಾಡ್ಕೋಬೇಕು ಅಂತ ನಾನು ಇವತ್ತು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ನೋಡ್ಕೊಳ್ಳೋಣ. ವೆಲ್ಕಮ್ ಟು ಪ್ರತಿಮಾಸ್ ಕಿಚನ್. ಪ್ರತಿಮಾಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ತೆಂಗಿನಕಾಯಿ ತಗೊಂಡಿದ್ದೀನಿ. ಅದನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ದೇ ನುಣ್ಣಗೆ, ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ನುಣ್ಣಗಿದ್ರೇ ಚೆನ್ನಾಗಿರುತ್ತೆ. ಇದನ್ನೆಲ್ಲನೂ ಒಂದು ಬಟ್ಲಿಗೆ, ಯಾವುದಾದ್ರೂ ಒಂದು ಅಳತೆ ಬಟ್ಲು ತೊಗೊಳ್ಳಿ ನೀವು. ಈ ಒಂದು ಬಟ್ಲಿಗೆ ಹಾಕಿ ಟೈಟಾಗಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಯಾಕೆಂದರೆ ನಾವು ಬೆಲ್ಲ ಹಾಕೋದಕ್ಕೆ ಅಳತೆ ಪ್ರಕಾರ ಹಾಕ್ಕೋಬೇಕಲ್ವ, ಅದಕ್ಕೋಸ್ಕರ ಅಷ್ಟೇ. ಫಸ್ಟ್ ಟೈಮ್ ಮಾಡೋರಿಗೆ ಅಳತೆ ಯಾವ ಥರ ಹಾಕ್ಕೋಬೇಕು ಅಂತ ಗೊತ್ತಾಗಲ್ಲ. ನೋಡಿ, ಈ ಥರ ಟೈಟಾಗಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನೋಡಿ, ಒಂದು ಬಟ್ಲಾಗೋಷ್ಟು ಕಾಯೆಲ್ಲ ಆಗಿದೆ. ಈಗ ಇಲ್ಲಿ ಸ್ವಲ್ಪ ಗಸಗಸೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು 5-6 ಏಲಕ್ಕಿ, ಹಾಗೆ ಒಂದು 50 ಗ್ರಾಮ್ ಅಷ್ಟು ಗಸಗಸೆ ಹಾಕ್ಕೋತಾ ಇದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಬರೀ ಕಾಯಿ ಹಾಕೋದ್ರಿಂದ ಅಷ್ಟು ರುಚಿ ಅನ್ಸಲ್ಲ. ಅದ್ರ ಜೊತೆಗೆ ಸ್ವಲ್ಪ ಗಸಗಸೆ ಸೇರಿಸ್ಕೊಂಡ್ರೆ ಗಮ್ ಅಂತ ಇರುತ್ತೆ, ಹಾಗೂ ರುಚಿಯಾಗೂ ಇರುತ್ತೆ. ನೋಡಿ, ಇದನ್ನು ಒಂದು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಎಷ್ಟಾಗುತ್ತೋ ಅಷ್ಟು ಪೌಡ್ರ್ ಮಾಡ್ಕೊಳ್ಳಿ. ಇದಕ್ಕೂ ಏನು ನೀರು ಏನು ಸೇರ್ಸೋಕೆ ಹೋಗಬೇಡಿ. ನೋಡಿ, ನಾನು ಕಾಯಿ ಎಷ್ಟು, ಕೊಬ್ಬರಿ ಎಷ್ಟು ತೊಗೊಂಡಿದ್ದೀನಿ ಅದೇ ಬಟ್ಲಲ್ಲಿ, ಅರ್ಧಕ್ಕಿಂತ ಒಂದು 2 ಹಿಡಿಯಷ್ಟು ಜಾಸ್ತಿ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಎಲ್ಲ ಕುಟ್ಟಿ ಈ ಥರ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಬೆಲ್ಲ ಎಲ್ಲ ಕರಗಿಸ್ಕೊಂಡು ಪಾಕ ಮಾಡ್ಕೊಳ್ಳೋಣ. ನೋಡಿ, ಒಂದು ಬಾಣಲೆ ಇಟ್ಕೊಂಡು ಬೆಲ್ಲ ಎಲ್ಲ ಹಾಕ್ಕೊಳ್ಳಿ. ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ಳಿ, ಸಾಕಾಗುತ್ತೆ. ನೋಡಿ, ಈ ಥರ ಒಂದು 100 ml ಆಗೋಷ್ಟು ಅಷ್ಟೇ. ಸೊ ಈ ಬೆಲ್ಲನೆಲ್ಲ ನೀಟಾಗಿ ಕರಗಿಸ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸರ್ತಿ ಮನೇಲಿ ಟ್ರೈ ಮಾಡಿ, ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಕರಗಿದ್ಮೇಲೆ ಸೋದಿಸ್ಕೋಬೇಕು ಇದನ್ನು, ಯಾಕೆಂದರೆ ಬೆಲ್ಲದಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ಅಷ್ಟೇ. ನೋಡಿ, ಈ ಥರ ನೀಟಾಗಿ ಸೋದಿಸ್ಕೊಬಿಡಿ. ಫಸ್ಟ್ ಟೈಮ್ ಮಾಡೋರು ಈಸಿಯಾಗಿ ಮಾಡ್ಕೋಬೋದು ಇದನ್ನು, ಕ್ಲೀನಾಗಿ ನೋಡಿಕೊಂಡ್ರೆ ವಿಡಿಯೋನ. ನೋಡಿ, ಈ ಥರ ಎಲ್ಲ ಸೋದಿಸಾದ್ಮೇಲೆ ಈಗ ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಇಡೋಣ ಇದನ್ನು. ನೋಡಿ, ಈ ಥರ ಚೆನ್ನಾಗಿ ನೊರೆ ನೊರೆಯಾಗಿ ಪಾಕಕ್ಕೆ ಬರಬೇಕು. ಪಾಕ ನೋಡೋದಕ್ಕೆ ಒಂದು ಪ್ಲೇಟಲ್ಲಿ ತಣ್ಣೀರು ಹಾಕ್ಕೊಳ್ಳಿ ಒಂದು ಸ್ವಲ್ಪ. ಈ ಬೆಲ್ಲ ಸ್ವಲ್ಪ ಕರಗಿರುತ್ತಲ್ವ, ಆ ಪಾಕನ ತೆಗೆದು ಈ ಥರ ಒಂದು ಸ್ಪೂನ್ ಅಷ್ಟು ಪಾಕನ ತೆಗೆದು ಹಾಕ್ಕೊಂಡ್ರೆ ಹರಡ್ಕೊಳ್ಳದೆ ಗಟ್ಟಿಯಾಗಿ ಈ ಥರ ಉಂಡೆ ಥರ ಬರಬೇಕು. ನೋಡಿ, ಈ ಥರ ನೀಟಾಗಿ ಥರ ಕೈಗೆ ಸಿಗಬೇಕು. ನೋಡಿ, ಈ ಥರ ಬಾಲ್ ಥರ ಆಗುತ್ತಲ್ವ, ಆ ಥರ ಆಗಿದೆ ಅಂತಂದರೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಸೊ ಈ ಟೈಮಲ್ಲಿ ಗಸಗಸೆನೂ, ಕೊಬ್ಬರಿ ಏನಿರುತ್ತೆ, ಕಾಯಿ ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5-6 ನಿಮಿಷ ಆದರೂ ಮಿಕ್ಸ್ ಮಾಡಬೇಕಾಗತ್ತೆ. ನಾವು ಈ ಟೈಮಲ್ಲಿ ಊರಿನ ಸಿಮ್ಮಲ್ಲಿ ಇಟ್ಕೊಳ್ಳಿ. ನೀವು ಊರಿ ಜಾಸ್ತಿ ಇಟ್ಕೊಂಡ್ರೆ ತಳೆಯೆಲ್ಲ ಸೀದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ, ಹೂರಣ ಎಲ್ಲ ಕೆಟ್ಟೋಗುತ್ತೆ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5-6 ನಿಮಿಷ ಸಿಮ್ಮಲ್ಲೇ ನೀಟಾಗಿ ಬೇಯಿಸ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಈ ಥರ ನೀಟಾಗಿ ಹೂರಣ ಎಲ್ಲ ತೆಗೆದು ಎತ್ತಿಟ್ಕೊಂಡ್ರೆ ಒಂದು 1-2 ತಿಂಗಳ ತನಕ ನೀವು ಫ್ರಿಡ್ಜಲ್ಲಿ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಪಾಕ ಏನೂ ಕೆಡೋದಿಲ್ಲ. ಈ ಥರ ಪಾಕ ಮಾಡಿ ಪಾಕ ಎತ್ತಿಟ್ಕೊಂಡ್ರೆ ನೋಡಿ, ಈ ಥರ ಮುಟ್ಟಿದ್ರೆ ಈ ಥರ ಉಂಡೆಗೆ ಬರಬೇಕು. ಆ ಕನ್ಸಿಸ್ಟೆನ್ಸಿಗೆ ಬರೋ ತನಕ ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇದನ್ನು ಈಗ ತಣ್ಣಗಾಗೋದಕ್ಕೆ ಬಿಡೋಣ. ಯಾವಾಗ ಬೇಕಂದರೆ ಆಗ ಅದಿಡೀರಂತ ನೀವು ಮೈದಾ ಕಲಸ್ಕೊಂಡ್ರೆ ಹೋಳಿಗೆ ಮಾಡ್ಕೋಬೋದು. ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡ್ರೆ ಈ ಥರ ನೀಟಾಗಿ ಪಾಕ ತೆಗೆದು ಎತ್ತಿಟ್ಕೊಂಡ್ರೆ ನೋಡಿ, ಇಲ್ಲಿ ನಾನು 1 ಕಪ್ ಆಗೋಷ್ಟು ಮೈದಾ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡು ಸ್ವಲ್ಪ ಸಾಫ್ಟಾಗಿ ಕಲಸ್ಕೊಳ್ಳಿ. ಚಪಾತಿಗಿಂತ ಇನ್ನೂ ಸ್ವಲ್ಪ ಸಾಫ್ಟಾಗಿರಬೇಕು ಕನಕ. ನೋಡಿ, ಈ ಥರ ಈಗ ಇದಕ್ಕೆ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಅವರ್ ನೆನೆಯಕ್ಕೆ ಬಿಡೋಣ. ಚೆನ್ನಾಗಿ ನೆನೆಯಲಿ, ಆಗ ಮಾತ್ರ ಹೋಳಿಗೆ ಕಿತ್ತೋಗದೇ ಬರುತ್ತೆ. ನೋಡಿ, ಈ ಥರ 1 ಅವರ್ ನೆನೆದ್ರೆ ನೋಡಿ, ಈ ಥರ ನಾರಾಗಿ ಕಣಕ ಎಲ್ಲ ಚೆನ್ನಾಗಿ ನೆಂದಿರುತ್ತಲ್ವ, ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲ ಹೂರಣ ಎಲ್ಲನೂ ತಣ್ಣಗಾಗಿದೆ. ಇವಾಗ ನಿಮಗೆ ಯಾವ ಸೈಜ್ ಬೇಕೋ ಉಂಡೆ, ಆ ಸೈಜ್ ಉಂಡೆ ಎಲ್ಲ ಫಸ್ಟ್ ಮಾಡಿಟ್ಕೊಳ್ಳಿ.
ಥರ ಎಲ್ಲ ಉಂಡೆ ಮಾಡಿಟ್ಕೊಂಡ್ಮೇಲೆ ನಾವು ಹೋಳಿಗೆನ ರೆಡಿ ಮಾಡ್ಕೋಬೋದು. ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಕಣಕ ತಗೊಳ್ಳಿ, ಅಂದರೆ ಮೈದಾ ನೋಡಿ, ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ನೀವು ಹೂರಣ ಯಾವ ಸೈಜಿಗೆ ತೊಗೊಂಡಿರ್ತೀರ ಅದರಲ್ಲಿ ಕಾಲು ಭಾಗದಷ್ಟು ಮೈದಾ ತಗೊಳ್ಳಿ, ಸಾಕಾಗತ್ತೆ. ಜಾಸ್ತಿ ಮೈದಾ ಇಟ್ಕೊಂಡ್ರೂ ಚೆನ್ನಾಗಿರಲ್ಲ. ಒಂದು ಕಾಲು ಭಾಗದಷ್ಟು ಮೈದಾ ತಗೊಂಡ್ರೆ ರುಚಿಯಾಗಿರುತ್ತೆ ಹೋಳಿಗೆ ತಿನ್ನಬೇಕಾದ್ರೆ. ನೋಡಿ, ಈ ಥರ ಎಲ್ಲ ನೀಟಾಗಿ ಎಲ್ಲ ಕ್ಲೋಸ್ ಮಾಡಿ. ಮೈದಾನ ಚೆನ್ನಾಗಿ ನೆಂದಿದ್ರೆ ಮಾತ್ರ ಈ ಥರ ಕಿತ್ತೋಗದೆ ಎಲ್ಲೂನು ನೀಟಾಗಿ ಬರುತ್ತೆ. ಹೂರ್ಣ ಎಲ್ಲ ಈ ಥರ ಕವರ್ ಮಾಡಿದ್ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನೀವು ನೀಟಾಗಿ ಪ್ರೆಸ್ ಮಾಡ್ತಾ ಕೈಯಲ್ಲೇ ತಟ್ಕೋಬೋದು. ಇಲ್ಲ ಅಂತಂದರೆ ಒಂದು ಇದ್ರ ಮೇಲೂ ಒಂದು ಪೇಪರ್ ಹಾಕ್ಬಿಟ್ಟು ಲಟ್ಟಣಿಗೆಲ್ಲೂ ಸಹ ನೀವು ಲಟ್ಟಿಸ್ಕೋಬೋದು. ನೋಡಿ, ಈ ಥರ ಸ್ವಲ್ಪ ಕೈಗೆ ಎಣ್ಣೆ ಹಾಕೋತಾ ಈ ಥರ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ತುಂಬ ತೆಳ್ಳಗೂ ಬೇಡ, ತುಂಬ ಮಂದನೂ ಬೇಡ. ಒಂದು ಮೀಡಿಯಂ ಸೈಜ್ಗೆ ನೀವು ಹೋಳಿಗೆನ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಪ್ರೆಸ್ ಮಾಡ್ತಾ ಇದ್ರೇ ಗೊತ್ತಾಗುತ್ತೆ ಹೂರ್ಣ ಎಲ್ಲ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಒಳಗಡೆ ಅಂತ. ನೋಡಿ, ಈ ಥರ ರೌಂಡ್ಗೆ ಪ್ರೆಸ್ ಮಾಡಿಕೊಂಡು ಕಾದಿರೋ ಹೆಂಚಿನ ಮೇಲೆ ಹಾಕಿದ್ರೆ ಹೋಳಿಗೆ ನೀಟಾಗಿ ಎರಡೂ ಕಡೆ ಫ್ರೈ ಮಾಡಿ ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ನೀವು ಎತ್ತಿಟ್ಕೊಂಡ್ರೆ ಒಂದು 10 ದಿನ ಆದ್ರೂ ತಿನ್ಬೋದು. ನೋಡಿ, ಈ ಥರ ಎರಡೂ ಕಡೆ ಬೇಯಿಸ್ಕೊಳ್ಳಿ. ಹಾಗೆ ನಿಮ್ಮನೇಲೂ ಟ್ರೈ ಮಾಡಿ, ಹೇಗೆ ಬಂತು, ಹೇಗೆ ಅನ್ನಿಸ್ತು ಅಂತ ನನಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬಾ ರುಚಿಯಾಗಿರೋ ಹೋಳಿಗೆ ತುಪ್ಪದ ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತಷ್ಟು ವೀಡಿಯೋಗಳೊಂದಿಗೆ ಮತ್ತೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.